ಯಾವತರ ಅನ್ಯಾಯವಾಗ್ತಿದೆ ಅಂತಂದ್ರೆ ಇವತ್ತಿಗೆ ನೀವು ಮದುವೆ ಆಗಿದ್ದೀರಿ ನಿಮ್ಮ ಗಂಡಂತೆ ಜಾತಿ ಆದಾಯ ಕೊಡ್ರಿ ಅಂತ ಹೇಳಿ ಆದರೆ ಸರ್ಕಾರಿ ಆದೇಶಗಳು ಇದಾವ ಸುಪ್ರೀಂ ಕೋರ್ಟಿನ ಆದೇಶ ಇದೆ ನಮ್ಮ ಕರ್ನಾಟಕ ಉಚ್ಚ ನ್ಯಾಯಾಲಯದ ಆದೇಶ ಕೂಡ ಇದೆ ಯಾವುದೇ ನೇಮಕಾತಿ ಪ್ರಕ್ರಿಯೆಯಲ್ಲಿ ನೀವು ಗಂಡಂದ ಜಾತಿ ಆದಾಯ ಕೊಡುವಂತ ಅವಶ್ಯಕತೆ ಇಲ್ಲ ನೀವು ಏನಾದರೂ ಕೊಡಬೇಕಂದ್ರೆ ತಂದೆ ತಾಯಿದೆ ಕೊಡಬೇಕಂದ್ರೆ ಸ್ಪಷ್ಟ ಆದೇಶ ಕೂಡಾನು ಇದೆ ಆಮೇಲೆ ಇದೇ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಹಲವಾರು ನೇಮಕಾತಿ ಆದಂತ ಸಮಯದಲ್ಲಿ ತಂದೆ ತಾಯಿದೆ ನೀವು ಜಾತಿ ಆದನ್ನ ಪರಿಗಣಿಸಿ ಹುದ್ದೆಯನ್ನು ಕೊಟ್ಟಿದ್ದೀರಿ ಇದೇ ಶಿಕ್ಷಕರ ನೇಮಕಾತಿಯಲ್ಲಿ 2017 ರಲ್ಲಿನೂ ಅದೇ ತರ ಮಾಡಿದ್ರಿ 2019 ರಲ್ಲಿಯೂ ಅದೇ ತರ ಮಾಡಿದ್ರಿ ಹಾಗಿದ್ದಾಗ ಇವತ್ತಿಗೆ ನೀವು ಯಾಕೆ ಇದನ್ನ ಹೇಳ್ತಾ ಇದ್ದೀರಿ ಮಹಿಳೆಯರಿಗೆ ಯಾಕೆ ಅನ್ಯಾಯ ಮಾಡ್ತಾ ಇದ್ದೀರಿ ಗಡಿ ಭಾಗದಲ್ಲಿ ಇರುವಂತ ಮಹಿಳೆಯರಿಗೆ ಈಗ ನೋಡಿ ಕರ್ನಾಟಕದಲ್ಲಿ ಇರುವಂತ ಮಹಿಳೆಯರು ಗಡಿ ಭಾಗದಲ್ಲಿ ಎಲ್ಲೋ ಆಂಧ್ರಕ್ಕೆ ಮದುವೆ ಮಾಡ್ಕೊಟ್ಟಿರ್ತಾರ ಮಹಾರಾಷ್ಟ್ರಕ್ಕೆ ಮದುವೆ ಮಾಡ್ಕೊಡ್ತಾರೆ ಇಲ್ಲಿರುವಂತ ಜಾತಿನೇ ಬೇರೆ ಅಲ್ಲಿರುವಂತ ಜಾತಿನೇ ಬೇರೆ ಅವ್ರು ಹೆಂಗ್ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅದು ಅಲ್ಲದೆ ಮದುವಾದ ಸಮಯದಲ್ಲಿ ಅಧಿಸೂಚನೆ ಹೊರಡಿಸಿದಂತದ್ದು ಮದುವೆ ಆಗಿರ್ತಾರಲ್ವಾ ಒಂದು ಆಧಾರ್ ಕಾರ್ಡ್ ಚೇಂಜ್ ಆಗಬೇಕಂದ್ರೆ ಒಂದು ತಿಂಗಳ ರೇಷನ್ ಕಾರ್ಡ್ ಚೇಂಜ್ ಆಗಬೇಕಂದ್ರೆ ಒಂದು ತಿಂಗಳ ಮತ್ತೆ ಜಾತಿ ಆದಾಯ ಕೊಡಬೇಕಂದ್ರೆ ಮತ್ತೊಂದು ತಿಂಗಳ 6-7 ತಿಂಗಳ ಬರೇ ದಾಖಲಾತಿಯನ್ನು ಸರಿಪಡಿಸಲಿಕ್ಕೆ ಹೋಗುತ್ತೆ ಅಧಿಸೂಚನೆ ಟೈಮ್ ಇರುತ್ತೆ ಹಾಗಾಗಿ ಅವರಲ್ಲಿ ಇರುವಂತ ತಂದೆ ತಾಯಿಗಳ ಜಾತಿ ಆದಾಯವನ್ನು ಕೊಟ್ಟಿದ್ದಾರೆ ಸರ್ಕಾರಕ್ಕೆ ಮನವಿ ಮಾಡುತ್ತೇನೆ ನಾವು ಜೈ ಕರ್ನಾಟಕ ಸಂಘಟನೆಯಿಂದ ಅವರಿಗೆ ಬೆಂಬಲಾರ್ಥವಾಗಿ ಇವತ್ತಿಗೆ ಒಂದು ಸಚಿವರಿಗೆ ಮನವಿ ಕೂಡಾನು ಕೊಡ್ತೇವೆ ಅಕಸ್ಮಾತ್ ಈ ಒಂದು ಸಮಸ್ಯೆನ ಸನ್ಮಾನ್ಯ ಸಚಿವರು ಸರಿಪಡಿಸದೆ ಹೋದರೆ ರಾಜ್ಯಾದ್ಯಂತ ಜೈ ಕರ್ನಾಟಕ ಸಂಘಟನೆ ನೇತೃತ್ವದಲ್ಲಿ ಬೃಹತ್ ಮಟ್ಟದ ಹೋರಾಟ ಕೂಡಾನು ಮಾಡ್ತೀವಿ ಅಂತ ಎಚ್ಚರಿಕೆ ಕೊಡ್ತಾ ಇದ್ದೀನಿ।